अंतिम गंटू रामायण रावण जीवन सेनुगे अंतिम गंटू महाभारत दुर्योधन जीवन सेनुले अंतिम नमिबर जीवन नाटक बर्व मल्लेश नानु बेकंत गर्भगुड़ी ब्रह्मलिंगन बंगारद मूर्तिया कण्णारे हल्लिया पंचायत कट्टले सभे सेरिसि नाने कत्तिरुव सत्त संगतियन्नु कई एत्ति हेळिरुवियल्ल जनरगळिगे अवमान माडि नन्नु जैलिगे कळिसि नर्याद बीदी के हेदी आ पद्मा जनरेलू नंद नोड़ करण मूर्तिया बग्गि बग्गि सलाम जनरदे नन सोले नृदय कथ कथने कुदीत सुट समाधि कट्टिदागले आत्म के नेम्मदी नेम्मदी पालिगे नानु काले गौड़ा जीवित चिते पाले नानु कालेगौड़ सर्प सर्पार विक्रम कारण राजकीय कारण अथवा इनपेक्टर विक्रम कंप्लीट बंद तक नंधी बंदी बेकिया कर्तव्य नाने सिद्धि नो इनपेक्टर नन के कल दबाड़े मे दिन नन के मामूल मजा सत्यवा निज हे कड़े बाय बिच कण यु बे कलसवे हण राजकीय सोगवा विषय तले तले कत्तर राजकीय दड़ने बेसक सरस आड़े कूड़े नीर के गति करवल नायते मैं राजकीय शाश्वत
ಬಂಧವನ್ನು ಬದಲಾಯಿಸ್ತೀಯಾ? ನಿನ್ನ ಕಾನೂನಿನ ಕಾನಗ್ರಹಕ್ಕೆ ಬರದ ಇದ್ದರೆ ನಿನ್ನಿಂದ ನನ್ನೇನು ಮಾಡಲು ಸಾಧ್ಯವಿಲ್ಲ. ನಿನ್ನ ನನ್ನ ಕಾದಿಯ ಬಟ್ಟ ಎದುರು ನಿನ್ನ ಕಾಕಿ ಬಟ್ಟಿ ಕರ್ತವ್ಯ ಕಾನೂನಿನ ಕೋಟೆಗಳ ಮತ್ತೆ ಕಣ್ಣು ಮುಚ್ಚಿಕೊಂಡು ಬಿಟ್ಟಿದೆ. ಸರ್ಕಾರದ ಸಂಭಾವನೆಯಾಗಿ ನಾಲ್ಕು ಸಚಿವ ನಿನ್ನಂತ ರಕ್ಷಕನನ್ನು ಭಿಕ್ಷಕನಾಗಿ ಮಾಡಿಕೊಳ್ಳುವ ಗೊತ್ತು ನನಗೆ ಚೆನ್ನಾಗಿ ಗೊತ್ತು. ನನ್ನ ಗತ್ತು ಗೊತ್ತಿರುವ ನಿನಗೆ ಮತ್ತೊಮ್ಮ ಮರ್ಯಾದೆ ಕೊಟ್ಟು ಹೇಳುವೆ. ಬರೋ ಮಾತನಾಡಿದೆ ನೀ ನನ್ನ ಸಂಕೋಲಕ್ಕೆ ಶರಣಾಗತನಾಗು. ನಿನ್ನ ಬಟ್ಟೆಯನ್ನು ಬಿಚ್ಚಿ ಬೂಟು ಕಾಲಿಂದ ಹೊತ್ತು ನಾಕಪ್ಪನೊಳಗೆ ನೂಕಬೇಕಾಗುತ್ತದೆ. ಬಿ ಕೇರ್ಫುಲ್. ಕಾಗಿ ಬಟ್ಟಿ ತೊಟ್ಟಿನಿಂದ ಸಿತ್ತನನ್ನು ಮಾತನಾಡಬಾರದು. ಈ ಪುಂಡರ ಗಂಡನನ್ನು ಕತ್ತಲ ಮಾಡಿ ಕತ್ತಲ ಕೋಣೆಯಲ್ಲಿ ನೋಡುವ ಅಧಿಕಾರಿ ಇನ್ನು ಯಾವ ಎಂದಿನ ಹೊಟ್ಟೆಯಲ್ಲಿ ಹುಟ್ಟಿಲ್ಲ. ಹುಟ್ಟಿ ಬಂದರು ಅವನತಿ ಎಂಡ ಅವನ ಹೆಂಡತಿ ರಂಡೆಯಾಗಿ ಮುಂದೆ ಅಂತ ಮಾಡುವ ತನಕ ಕೈ ಬಿಡುವುದಿಲ್ಲ. ಈ ಕಾಳೇಗೌಡ ನಾನೆಂದರ ಈರಪ್ಪನ ವಂಶದವನು. ನನ್ನೊಡನೆ ವಾದಿಸದೆ ಸುಮ್ಮನೆ ಹೊರಟು ಹೋಗೋ ಇಲ್ಲಿಂದ. ಇದೆಯಲ್ಲ ಕಾಳಿದೇವಿಗೆ ಕೋಳಿ ನೈವೇದ್ಯಂತ ಈ ನಿನ್ನ ಜೀವಂತ ದೇಹವನ್ನು ಕರಣವಿಲ್ಲದ ಈ ಕಾಡಿನಲ್ಲಿ ತುಂಡು ತುಂಡಾಗಿ ಕತ್ತರಿಸಿ ಕಾಗಿ ಗೂಗುಗಳ ಬಾಯಿಗೆ ಹಾಕಬೇಕಾಗುತ್ತದೆ. ಚರ ಉತ್ತರ ಅಂತ ಹೆಚ್ಚು ಭಾರತವನ್ನು ಬಂದ ಬಿಲೀಸ್ ಗುಂಡಗಳನ್ನು ಒತ್ತು ಓಡಿಸಿ ಈ ಭಾರತ ಬಂಗಾರದ ಸ್ವಾತಂತ್ರ್ಯ ಕಿರೀಟವನ್ನಿಟ್ಟ ಆಗುದಿ ಬಾಳವದ ಅಂಬಯ ಒಡಲಿಗೆ ಕೊಡಲಿಂದ ಒಡೆಯವ. ನಿನ್ನಂತ ಭಾರತ ಬ್ರಿಟಿಷ್ ನಾಯಿಗಳನ್ನು ಕಂಬಿ ಎನಿಸಿ ಮಾಡಲು ಕರ್ತವ್ಯ ಮಾಡಿ ನಿಷ್ಠರವಾಗಿ ಹೋರಾಡುತ್ತಿರುವ ಐಪಿಎಸ್ ಕೆಂಪಯ್ಯನವರಂತ ಆದರ್ಶ ಅಧಿಕಾರಿ ಆಗಿರುವುದೇ. ಗುರಿ ಇಟ್ಟ ನೀನು ಕಷ್ಟಪಟ್ಟು ನಿಷ್ಠವಂತ ಅಧಿಕಾರಿಯಾಗಿ ಆ ಮಲ್ಲೇಶ್ವರಂ ಬೆಟ್ಟದಲ್ಲಿರುವ ನರ ಅಂತ ದಂತ ಚೋರ ನಿನ್ನಂತ ಕಾಳಮೃಗವನ್ನು ಈ ಬಂದೂಕು ನಿಂದ ಕೊಂದು ಹಾಕಿ ನಿನ್ನ ರಕ್ತದ ನನ್ನ ಅಣಿಗೆ ನಿನ್ನ ರಕ್ತದ ಸಂದರ್ಭವನ್ನು ಇಟ್ಟುಕೊಂಡು ಈ ಸಜ್ಜನ ಸಮಾಜದಲ್ಲಿ ದುರ್ಜನಂತ ದಬ್ಬಾಳಿಕೆ ಮಾಡುವುದೇ ನನ್ನ ಗುರಿ. ಓ ಮೈ ಗಾಡ್, ಇಲ್ಲಿಯವರೆಗೂ ನಾ ಕಂಡಿದ್ದು ಬರೇ ಭ್ರಮೇನ. ಕುಮಾರೇಶ, ನೀನು ಸೂತ್ರಧಾರಿ, ನಾನು ಪಾತ್ರಧಾರಿ. ನೀ ನಾಡಿಸದಂತೆ ನಾಟಕವನ್ನಾಡುವ ನಟನನು ನಾನು. ನಿನ್ನ ಕೃಪಾಶೀರ್ವಾದದಿಂದ ನಾನು ಕಂಡ ಕನಸು ನನಸಾಗಿ ಈ ಭಾರತಾಂಬ ಬ್ರತುಕಿಗೆ ದಾರಿ ನೀಡುತ್ತಂದೆ. ಬಸವೇಶ್ವರ ಬಡತನದಲ್ಲಿ ಬಿದ್ದು ಬೆಂದು ಬೆಂಡಾಗಿರುವ ಈ ಬಡವರ ಬಾಳು ಬರೀ ಗೋಳಾಗಿಸಿ ಬಡತನದಲ್ಲಿ ಇದ್ದು ನಮಗೆ ಒಂದು ಹೊತ್ತಿಗೂ ಅನ್ನಕ್ಕೂ ಕೂಡ ಗತಿ ಇಲ್ಲದಂತೆ ಮಾಡಿ ನಮ್ಮ ನಾ ಚಿಂತೆಯಲ್ಲಿ ಇರುವಂತೆ ಮಾಡಿದೆ. ಈ ಚಿಂತೆಯನ್ನ ತಡೆದು ಹಾಕಬೇಕು ಅಂತ ನನ್ನನ್ನು ಆ ಶಹರದಲ್ಲಿ ಓದ್ತಾ ಇದ್ದಾನೆ. ನನ್ನ ಗಜೇಂದ್ರನಿಗೆ ಒಂದು ಒಳ್ಳೆಯ ನೌಕರಿಯನ್ನ ದಯಪಾಲಿಸು ದೇವ, ದಯಪಾಲಿಸು. ಇಂದ್ರ
ಕಾಡಿನ ಗಜೇಂದ್ರನಿಗೆ ಒಂದು ನೌಕರಿಯನ್ನು ಕೊಟ್ಟು ಈ ನಮ್ಮ ಮನೆತನವನ್ನ ಕತ್ತಲೆಯಿಂದ ಬೆಳಕಿನಡೆಗೆ ಮುನ್ನಡೆಸುವಂತ ಆ ದೇವರಲ್ಲಿ ನಾನು ಪೂಜೆ ಮಾಡ್ತಾ ಇದ್ದೆ ಭಾರತೀ ನೀನು ನಿನ್ನಂದರಿಗೆ ನವಗಿರಿ ಬಯಸುವದು ಪಂಚಮಕ್ಕಳನ್ನ ಬಯಸುವದು ಎರಡು ಮಂದಿ ಯಾಕಪ್ಪ ಇಂತ ಶುಭ ವೇಳೆಯಲ್ಲಿ ಈ ರೀತಿ ಅಪಶಕುನದ ಮಾತು ಮಾತಾಡ್ತಾ ಇದ್ದೀಯಲ್ಲ ಅಪ್ಪ ಇಂದಿಲ್ಲ ನಾಳೆ ಆದ್ರೂ ನನ್ನನ್ನ ಗಜೇಂದ್ರನಿಗೆ ನೌಕರಿ ಸಿಕ್ಕೆ ಸಿಗುತ್ತೆ ಅಪ್ಪ ಸಿಕ್ಕೆ ಸಿಗುತ್ತೆ ಸಿಕ್ಕೆ ಸಿಗುತ್ತಮ್ಮ ಸಿಕ್ಕೆ ಸಿಗುತ್ತೆ ಗಂಡ ಕುಡಿದು ಬಂಡ ಅಧಿಕಾರ ಚಲಾಯಿ ಚಿತ್ರ ಈ ಬಂಡ ಮಕ್ಕಳು ಕೈ ಕಚ್ಚಿಗಂದು ಕುಚ್ಚೆಗಳಿಗೆ ನೋಡಿದ ಕಟ್ಟಗಳು ಅವರಿಗೆ ಮಾತ್ರ ನೌಕರಿ ಸಿಕ್ಕುತ್ತಮ್ಮ ಇಂದಿನ ಕಾಲದಲ್ಲಿ ದೇವರು ಅವನ ಅದೃಷ್ಟದಲ್ಲಿ ಬರದಂತಾಗುತ್ತದೆ ಅದರಲ್ಲಿ ಊಟಕ್ಕೆ ಏನಾದರೂ ಇದೆಯಲ್ಲಮ್ಮ ಊಟಕ್ಕೆ ಏನಿದೆ ಅಂತ ಕೇಳಿದ್ರೆ ನಾನೇನಂತ ಹೇಳಿಯಪ್ಪ ನಾನೇನಂತ ಹೇಳಿ ಅನ್ನ ಮಾಡಲು ಅಕ್ಕಿ ಇಲ್ಲ ರೊಟ್ಟಿ ಮಾಡಲು ಹಿಟ್ಟಿಲ್ಲ ಯಾರನ್ನಾದ್ರೂ ಕೇಳಿ ತಂದು ಮಾಡಬೇಕು ಅಂದ್ರೆ ಕೇಳಿದ್ರೆ ಯಾರು ಕೊಡಲಿಲ್ಲ ಮಗಳೇ ರೊಟ್ಟಿ ಹಿಟ್ಟನ್ನ ಮಾಡಲು ಕೊಡು ಹೇಗೆ ಅಂತ ನಮಗೆ ಇಲ್ಲ ಯಾರು ಕೊಡೋದಿಲ್ಲವಮ್ಮ ಬಿದ್ದಾಗ ತಿನ್ನೋ ಬಿಲ್ಲ ಬಿದ್ದಾಗ ಬಿದ್ದು ಸಾಯಿರಮ್ಮ ಬಿದ್ದು ಸಾಯಿ